ಅದಲ್ಲದೆ ಶಂಕರ್ನಾಗ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಹೆಸರುಗಡ್ಡದಲ್ಲಿ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಂತ ಕಾಣುತ್ತೆ. ಮೋಸ್ಟ್ಲಿ 88-89 ಆ ಒಂದು ಇಸ್ವಿಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ಹೆಸರುಗಡ್ಡದ ವಿನಾಯಕ ರಂಗಮಂದಿರದಲ್ಲಿ. ಅವಾಗಿನ್ನೂ ರಂಗಮಂದಿರ ಕಟ್ಟಿರಲಿಲ್ಲ, ಬಟ್ ವಿನಾಯಕ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಿದ್ದು ನನಗೆ ತುಂಬ ನೆನಪಿದೆ ಚೆನ್ನಾಗಿ. ಆವಾಗ ಪ್ರತಿಮಾ ಬೇಡಿ ಮತ್ತು ಶಂಕರ್ನಾಗ್ ಸರ್ ಬಂದೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ಏನು ಆ ಕಾರ್ಯಕ್ರಮದ ಉದ್ದೇಶ ಅಂತಂದರೆ, ಇಲ್ಲಿ ಹಳ್ಳಿಯ ಸುತ್ತಮುತ್ತಲಿನ ಮಕ್ಕಳಿಗೆ ಭರತನಾಟ್ಯ ಕಲಿಸ್ಕೊಡ್ತಾರೆ ಪ್ರತಿಮಾ ಬೇಡಿಯವರು ಅಂತ ಒಂದು ಅನೌನ್ಸ್ಮೆಂಟು. ಆಮೇಲೆ ಈ ಹಳ್ಳಿಯ ಸುತ್ತಮುತ್ತಲ ಹಳ್ಳಿಯ ಸಹಕಾರ ಇರಬೇಕು ಅಂತ ಅಂದ್ಬಿಟ್ಟು ಅರುಂಧತಿ ನಾಗು ಮತ್ತು ಶಂಕರ್ನಾಗ್ ಅವರು ಬಂದಿದ್ದರು ಅವತ್ತು ಆ ಕಾರ್ಯಕ್ರಮಕ್ಕೆ. ಅವರು ಇದ್ರ ಬಗ್ಗೆ ಹೇಳಿದರು ನನಗೆ. ಆಮೇಲೆ ಬರೀ 1 ರೂಪಾಯಿ ಅಷ್ಟೇ ಫೀಸು, ಅಂದರೆ ಲೆಕ್ಕಕ್ಕೆ 1 ರೂಪಾಯಿ ಅಷ್ಟೇ ಫೀಸು ಭರತನಾಟ್ಯಕ್ಕೆ ಅಂತ. ಅವಾಗ ನನಗೆ ಸೇರ್ಕೋಬೇಕು ಭರತನಾಟ್ಯಕ್ಕೆ ಅನ್ನೋ ಒಂದು ಹುಮ್ಮಸ್ಸು ಇತ್ತು. ಅವಾಗ ನಾನು ನೃತ್ಯಕ್ರಮ ಅವಾಗ ತಾನೇ ಪ್ರಾರಂಭ ಮಾಡಿದ್ದು. ಅಲ್ಲಿ ಪ್ರತಿ ವರ್ಷ ವಸಂತ ಹಬ್ಬ ಅಂತ ನಡೀತಾ ಇತ್ತು ಹೆಸರುಗಡ್ಡದಲ್ಲಿ, ಪ್ರತಿ ವರ್ಷ ಹೋಗ್ತಿದ್ದೆ. ಆಮೇಲೆ ಮೊದಲನೇ ವರ್ಷದ ವಸಂತ ಹಬ್ಬದಲ್ಲಿ ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಅಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಶಂಕರ್ನಾಗ್ ಸರು ಇವ್ರದ್ದೆಲ್ಲ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಆಮೇಲೆ ಓದಿದ್ದು ನೆನಪು ನನಗೆ. ಶಂಕರ್ನಾಗ್ ಸರ್ ಏನಾದರೂ ನಿಜವಾಗ್ಲೂ ಇದ್ದಿದ್ದರೆ ಹೆಸರುಗಟ್ಟದಲ್ಲಿ ಒಂದು ದೊಡ್ಡ ಸಿನಿಮಾ ಸ್ಟುಡಿಯೋ ಆಗ್ತಾಯಿತ್ತು, ರಾಮೋಜಿರಾವ್ ಫಿಲಿಮ್ ಸಿಟಿ ಥರ ಅಂತ ಖಂಡಿತವಾಗ್ಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಆವಾಗ ಅವರು ಅಪ್ರೋಚ್ ಮಾಡಿದರು ರಾಮಕೃಷ್ಣ ಹೆಗಡೆಗೆ. ಫಸ್ಟು ಪ್ರತಿಮಾ ಬೇಡಿಯವ್ರಿಗೆ ಅವರು ಸ್ಯಾಂಕ್ಷನ್ ಮಾಡಿದರು ಅಲ್ಲಿನ. ನೆಕ್ಸ್ಟು ಇದರಲ್ಲಿ ನಿಮಗೆ ಸ್ಟುಡಿಯೋಗೆ ನಾನು ಜಾಗ ಕೊಡ್ತೀನಿ ಅಂದ್ಬಿಟ್ಟು ರಾಮಕೃಷ್ಣ ಹೆಗಡೆ ಅವರು ಭರವಸೆ ಕೊಟ್ಟಿದ್ದರು. ಅವರು ಸುಮಾರು ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಶಂಕರ್ನಾಗ್ ಸರ್ ಏನಾದರೂ ಇದ್ದಿದ್ದರೆ ನಿಜವಾಗಲೂ ಕನ್ನಡ ಸಿನಿಮಾ ಇಂಡಸ್ಟ್ರಿಗೊಂದು ಸ್ಟುಡಿಯೋ ಇರೋದು ರಾಮೋಜಿರಾವ್ ಫಿಲಿಮ್ ಸಿಟಿ ಥರ. ನಾವೀಗ ನೋಡಿ, ನಾವು ಸ್ಟುಡಿಯೋನ ಆಮೇಲೆ ಚಿತ್ರೀಕರಣ ಜಾಗದನ್ನು ಸುಮಾರು ಹಂಚ್ಕೊಂಬಿಟ್ಟಿದ್ದೀವಿ. ಎಲ್ಲೆಲ್ಲೋ ಬೆಂಗಳೂರು ಸಿಟಿ ಬಿಟ್ಟು ಹೊರಗೆಲ್ಲ ಹೋಗ್ತಿದ್ದೀವಿ. ಇದುವರೆಗೂ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ ನಮ್ಮ ಕಾರ್ಮಿಕರಿಗಾಗಲಿ ಒಂದು ಸೂರು ಒಂದು ನಿಗದಿತವಾದ ಸ್ಟುಡಿಯೋ ಅನ್ನೋದು ಇಲ್ಲ. ಶಂಕರ್ನಾಗ್ ಸರ್ ಇದ್ದಿದ್ದರೆ ಖಂಡಿತ ಅದು ಯಶಸ್ವಿ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಅವರು ಅವಾಗಲೇ ಕೆಲಸ ಮಾಡಿದರು ನನಗೆ ಚೆನ್ನಾಗಿ ನೆನಪಿದೆ. ಹೆಸರುಗಡ್ಡದಲ್ಲಿ ಒಂದು ಸ್ಟುಡಿಯೋ ಮಾಡಬೇಕು ಅನ್ನೋ ಅವರ ಕನಸು ಅದಿತ್ತು. ಅವರ ಒಂದು ಸ್ಪೀಚನ್ನ ನಾನು ಕೇಳಿಸ್ಕೊಂಡಿದ್ದೆ, ಅದು ನನಗೆ ನೆನಪು. ಶಂಕರ್ನಾಗ್ ಸರ್ ಅವರು ಇದ್ದಿದ್ದರೆ ನಿಜವಾಗ್ಲೂ ಸಿನಿಮಾ ಕಾರ್ಮಿಕರಿಗೆ ಏನಾದರೂ ಒಂದು ಖಂಡಿತವಾಗ್ಲೂ ಆಗ್ತಾಯಿತ್ತು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಇದುವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅಂದರೆ ಒಬ್ಬ ಕಾರ್ಮಿಕನಾಗಿ ಮಾತಾಡೋದಾದರೆ ನಾನು ನೋಡಿ, ಕನ್ನಡ ಸಿನಿಮಾ ಕಾರ್ಮಿಕರಿಗೆ ಇದುವರೆಗೂ ಒಂದು ಸ್ವಂತ ನಮ್ಮದೇ ಆದಂಥ ಜಾಗ ಇಲ್ಲ. ನಮ್ಮದು ಒಂದು 14 ಕ್ರಾಫ್ಟ್ ಇರ್ಬೋದು, ಅಂದರೆ ಡ್ರೈವರ್ಸ್ ಯೂನಿಯನ್ ಆಗಿರ್ಬೋದು, ಮೇಕಪ್ ಯೂನಿಯನ್ ಆಗಿರ್ಬೋದು, ಸೆಟ್ ಅಸಿಸ್ಟೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಥರ ಒಂದು 14 ವಲಯಗಳಿದ್ದಾವೆ. ಅವ್ರದ್ದೇ ಆದಂಥ ಬಾಡಿಗೆ ಜಾಗಗಳಲ್ಲಿ ಆಫೀಸ್ಗಳನ್ನ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದು ನಿರಂತರವಾಗಿ ಚಿತ್ರರಂಗಕ್ಕೆ ದುಡಿತಾ ಇದ್ದಾರೆ. ನಮ್ಮ ಕಾರ್ಮಿಕರಿಗೆ ಆದಂಥ ಒಂದು ಆಫೀಸ್ ಆಗಲಿ ಒಂದು ಸ್ವಂತ ಸೂರಾಗಲಿ ಇದುವರೆಗೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ, ಎಲ್ಲರೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಸರ್ಕಾರದ ಯೋಜನೆಗಳು ಅಷ್ಟೇ, ಅಷ್ಟಾಗಿ ಕಾರ್ಮಿಕರಿಗೆ ಇದುವರೆಗೂ ತಲುಪಿಲ್ಲ ಅನ್ನೋದೇ ನನ್ನ ಭಾವನೆ. ಯಾಕಂದರೆ ನಾನು ಸೆಕ್ರೆಟ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ, ಒಬ್ಬ ಪದಾಧಿಕಾರಿಯಾಗೂ ಹೇಳ್ತಕ್ಕಂಥ ಮಾತು, ಒಬ್ಬ ಕಾರ್ಮಿಕನಾಗಿ ಹೇಳ್ತಕ್ಕಂಥ ಮಾತು, ಅನೇಕ ಸಮಸ್ಯೆಗಳನ್ನ ಇವತ್ತಿನ ದಿನ ನಮ್ಮ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಒಬ್ಬ ಧೀಮಂತ ನಾಯಕರ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಎಲ್ಲೋ ಒಂದು ಕಡೆ ನಾವು ಆ ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ನಾವೇ ವಂಚಿತರಾಗ್ತಿದ್ದೀವೇನೋ ಅಥವಾ ನಮಗೆ ಮಾರ್ಗದರ್ಶಕರು ಇಲ್ಲವೇನೋ ಅಂತ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಕಾರ್ಮಿಕರ ಪಾಡು ನೀವು ನೋಡ್ಬೋದು, ಸಿನಿಮಾ ಟೆಕ್ನಿಷಿಯನ್ನು
ಎಲ್ಲೋ ಕೆಲವೇ ಕೆಲವರು ಬೆರಳೆಣಿಕೆಯಷ್ಟು ಜನ ಮಾತ್ರ ನಾವು ನೋಡ್ಬೋದು ಇನ್ನೆಲ್ಲ ತಮ್ಮ ಆಲ್ಮೋಸ್ಟ್ ಆಯಸ್ಸನ್ನು ಸಿನಿಮಾ ರಂಗದಲ್ಲೇ ಕಳೆದುಬಿಟ್ಟಿದ್ದಾರೆ. ಒಂದು ಹಾಸ್ಪಿಟ್ಲ್ ಸೌಲಭ್ಯ ಆಗಲಿ ಅಥವಾ ಫ್ರೀ ಹೆಲ್ತ್ ಕಾರ್ಡ್ ಆಗಲಿ ಇನ್ನೊಂದಾಗಲಿ ಆ ಸಿನಿಮಾ ಕಾರ್ಮಿಕರಿಗೆ ಇದುವರೆಗೂ ಸಿಕ್ಕಿಲ್ಲ. ತೆರೆಮರೆ ದುಡಿತಕ್ಕಂಥ ನೂರಾರು ಕಾರ್ಮಿಕರು ಇದರಲ್ಲೇ ತಮ್ಮ ಆಯುಷ್ಯವನ್ನು ಕಳ್ಕೊಂಡು ಆರೋಗ್ಯವನ್ನು ಕಳ್ಕೊಂಡು ನಶಿಸಿ ಹೋಗಿರೋದನ್ನು ನಾವು ನೋಡಿದ್ದೀವಿ. ಆದ್ದರಿಂದ ನಾನು ಹೇಳೋದು ಈಗಿನ ಯುವಜನತೆಗೆ ಸಿನಿಮಾ ರಂಗಕ್ಕೆ ಮಾರು ಹೋಗಿ ತಮ್ಮೆಲ್ಲ ಇರೋದನ್ನು ಕಳ್ಕೊಂಡು ಇರ್ತಿದ್ದೆಡೆಗೆ ಬಂದು ದಾರಿ ತಪ್ಪಬೇಡಿ. ತುಂಬ ಸ್ಟ್ರಗ್ಲಿಂಗ್ ಆಗಿದೆ ಇದೊಂದು ಫೀಲ್ಡು, ತುಂಬ ಎಚ್ಚರಿಕೆಯಿಂದ ಕಾಲಿಡಿ. ಈ ಎಲ್ಲ ಸಿನಿಮಾ ಕ್ಷೇತ್ರ ಅಂದಿದ ತಕ್ಷಣ ಎಲ್ಲ ಆ ಥರ ಎಲ್ಲ ರಿಚ್ ಆಗಿರ್ತಾರೆ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಕಲ್ಪನೆಯೇ ಇಟ್ಕೊಂಡು ಬರಬೇಡಿ ಅಂತ ಆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.